ನಾಳಿನ ಕರ್ನಾಟಕ ಬಂದ್ ರದ್ದಾಗಿದೆ ನಾಳೆ ರಾಜ್ಯಾದ್ಯಂತ ಪಿಯು ಪರೀಕ್ಷೆಯ ಹಿನ್ನೆಲೆಯಲ್ಲಿ ನಾಳಿನ ಕರ್ನಾಟಕ ಬಂದ್ ನಾಯಕ ವಾಪಸ್ ಪಡೆದುಕೊಂಡಿದೆ ಕಾಂಗ್ರೆಸ್ ನಾಳೆನ ಕರ್ನಾಟಕ ಬಂದ್ ಮಾಡುವುದಕ್ಕೆ ಕರೆಯನ್ನ ಕೊಟ್ಟಿತ್ತು ಹೀಗಾಗಿ ನಾಳೆ ಪಿಯು ಪರೀಕ್ಷೆ ನಡೆಯತಾ ಇರೋ ಹಿನ್ನೆಲೆಯಲ್ಲಿ ಬಂದನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು ಮನವಿಯ ಹಿನ್ನೆಲೆ ಬಂದ್ ನಿರ್ಧಾರದಿಂದ ಈಗ ಕಾಂಗ್ರೆಸ್ ವಾಪಸ್ ಬಂದಿದೆ ಹಾಗಾಗಿ ಬಂದ್ ನಿರ್ಧಾರದಿಂದ ವಾಪಸ್ ಬಂದಿರುವುದರಿಂದ ನಾಳೆ ಬಂದ್ ರದ್ದು ಆಗ್ತಾ ಇದೆ ಮಾಡಾಳ್ ಪ್ರಕರಣದ ಹಿನ್ನೆಲೆಯಲ್ಲಿ ಬಂದ್ ಗೆ ಕಾಂಗ್ರೆಸ್ ಕರೆಯನ್ನ ಕೊಟ್ಟಿತ್ತು ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಕೈಪಡೆ ಸಾರಿದೆ ಹಿನ್ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಕೇಳಿ ಬಂದಿರುವ ಭ್ರಷ್ಟಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ನಾಳೆ ಬಂದ್ ಗೆ ಕರೆಯನ್ನ ನೀಡಲಾಗಿತ್ತು ಆದರೆ ನಾಳೆ ರಾಜ್ಯಾದ್ಯಂತ ಪಿಯು ಪರೀಕ್ಷೆ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ಈ ಬಂಧನೈಗ ವಾಪಸ್ ತೆಗೆದುಕೊಳ್ಳಲಾಗಿದೆ ನಾಳಿನ ಕರ್ನಾಟಕ ಬಂಧನ ವಾಪಸ್ ಪಡೆದಿದೆ ಕಾಂಗ್ರೆಸ್ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು ಮನವಿಯ ಹಿನ್ನೆಲೆಯಲ್ಲಿ ಈಗ ಬಂಧನ ವಾಪಸ್ ತೆಗೆದುಕೊಳ್ಳಲಾಗಿದೆ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಬೇಕು ಅವರು ರಾಜೀನಾಮೆಯನ್ನ ಕೊಡಬೇಕು ಸಿಎಂ ಕೂಡ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈಗಾಗಲೇ ಗಮನಿಸಬೇಕು ಹಲವು ಪ್ರತಿಭಟನೆಯನ್ನ ಕೂಡ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿರುವಂತಹ ಕೈಪಡೆ ನಾಳೆ ಕರ್ನಾಟಕ ಬಂದ್ ಗೆ ಏನು ಕರೆಯನ್ನ ಕೊಟ್ಟಿತ್ತು ಆದರೆ ಈಗ ನಾಡಿನ ಕರ್ನಾಟಕ ಬಂದ್ ರದ್ದಾಗ್ತಾ ಇದೆ ಪ್ರಮುಖವಾಗಿ ನಾಡಿಂದ ಪಿಯು ಪರೀಕ್ಷೆ ಆರಂಭ ಆಗ್ತಾ ಇರೋದ್ರಿಂದ ನಡೀತಾ ಇರೋದ್ರಿಂದ ನಾಳಿನ ಬಂಧನ ವಾಪಸ್ ಪಡೆಯಲಾಗಿದೆ ಅದು ಮನವಿಯ ಮೇರೆಗೆ ಈಗಾಗಲೇ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು ಈ ನಿಟ್ಟಿನಲ್ಲಿ ಆ ಮನವಿಗೆ ಪುರಸ್ಕರಿಸಿ ಈಗ ಆ ಬಂಧನ ವಾಪಸ್ ತೆಗೆದುಕೊಂಡಿದೆ ಕಾಂಗ್ರೆಸ್ ವಾಪಸ್ ತೆಗೆದುಕೊಳ್ಳಲಾಗಿದೆ ಪಿಯು ಪರೀಕ್ಷೆ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ನಾಳೆ ನಡೆಯತಾ ಇದ್ದಂತ ಕರ್ನಾಟಕ ಬಂದನ ಈಗ ವಾಪಸ್ ತೆಗೆದುಕೊಂಡಿದೆ ಕಾಂಗ್ರೆಸ್ ಪರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಮನವಿಯನ್ನ ಕೂಡ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಮಾಡ್ಕೊಂಡಿದ್ರು ಹಾಗಾಗಿ ಮನವಿಯ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಈ ಬಂದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಪರೀಕ್ಷೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಬಂದಿದೆ ಭ್ರಷ್ಟಾಚಾರದ ವಿರುದ್ಧ ಕೈಪಡೆ ಸಮರವನ್ನ ಸಾರಿತ್ತು ಆ ಸಮರದ ಹಿನ್ನೆಲೆಯಲ್ಲೇ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿತ್ತು ಹಾಗಾಗಿ ನಾಳೆ ಪರೀಕ್ಷೆ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ಶಿಕ್ಷಣ ಮುಖ್ಯಸ್ಥರ ಮನವಿಯ ಮೇರೆಗೆ ಕರ್ನಾಟಕ ಬಂದ್ ನಿರ್ಧಾರದಿಂದ ವಾಪಸ್ ಬಂದಿದೆ ಕಾಂಗ್ರೆಸ್ ಹಾಗಾಗಿ ನಾಳೆ ಆ ಕರ್ನಾಟಕ ಬಂದ್ ಇರೋದಿಲ್ಲ ಎಂದಿನಂತೆ ಸುಸೂತ್ರವಾಗಿ ಪರೀಕ್ಷೆ ನಡೆಯಲಿದೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡುವ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇತ್ತು ಸಮರವನ್ನ ಆಸಾರಿದನ್ನ ಕೂಡ ಗಮನಿಸಬಹುದು ಈಗಾಗಲೇ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕು ಪಕ್ಷದಿಂದ ಹೋಗಬೇಕು ಜೊತೆಗೆ ಸ್ವತಃ ಸಿಎಂ ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಟ್ಟನ್ನ ಹಿಡಿದಿತ್ತು ಭ್ರಷ್ಟಾಚಾರವನ್ನ ವಿರೋಧಿಸಿ ಕೈಪಡೆಯರು ಸಮರವನ್ನ ಕೂಡ ಸಾರಿದೆ ಈ ನಿಟ್ಟಿನಲ್ಲಿ ನಾಳೆ ಕರ್ನಾಟಕ ಬಂದ್ಗೂ ಕೂಡ ಕಾಂಗ್ರೆಸ್ ಕರೆಯನ್ನ ಕೊಟ್ಟಿತ್ತು ಈ ಕರೆಯನ್ನ ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ ಯಾಕಂತ ಹೇಳಿದ್ರೆ ಪಿಯು ಪರೀಕ್ಷೆ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ನಾಳಿನ ಕರ್ನಾಟಕ ಬಂದ್ನಿಂದ ವಾಪಸ್ ತೆಗೆದುಕೊಂಡಿದೆ ಈ ನಿರ್ಧಾರವನ್ನ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಮನವಿಯನ್ನ ಮಾಡ್ಕೊಂಡಿದ್ರು ಹಾಗಾಗಿ ಬಂದ್ ನಿರ್ಧಾರದಿಂದ ಈಗ ಕಾಂಗ್ರೆಸ್ ಹೊರಗೆ ಬಂದಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈಗ ಬಂದ್ ನಿರ್ಧಾರವನ್ನ ವಾಪಸ್ ತೆಗೆದುಕೊಂಡಿದೆ ಮುಂದಿನ ದಿನಗಳಲ್ಲಿ ಯಾವಾಗ ಬಂದ್ ಮಾಡುವಂತ ತೀರ್ಮಾನಕ್ಕೆ ಏನಾದರೂ ಬಂದಿದೆಯಾ ಕಾಂಗ್ರೆಸ್ ನೀನಷ್ಟೇ ಪ್ರಮುಖವಾಗಿ ನಾಳೆ ಪಿಯುಸಿ ಪರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಂದ್ಗೆ ಕರೆಯನ್ನ ಕೊಟ್ಟಿತ್ತೇನೋ ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಮತ್ತೆ ಶಿಕ್ಷಣ ಸಂಸ್ಥೆಗಳು ಕೂಡ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿಯನ್ನ ಮಾಡಿಕೊಂಡಿದ್ವು ಪಿಯು ಪರೀಕ್ಷೆ ಹಿನ್ನೆಲೆಯಲ್ಲಿ
ಅನಗತ್ಯವಾಗಿ ಗೊಂದಲ ಉಂಟಾಗುತ್ತೆ ಮತ್ತೆ ಬಂದ್ ಅಂತ ಘೋಷಣೆ ಮಾಡಿದ ತಕ್ಷಣ ಕೆಲವು ಬಸ್ಗಳು ಆಟೋಗಳು ರಸ್ತೆಗೆ ಇಳಿಯೋದಕ್ಕೆ ಹಿಂದೇಟ್ ಆಗುತ್ತೆ ಹೀಗಾಗಿ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಕೂಡ ಬಹಳಷ್ಟು ಒಂದು ತೊಂದರೆ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಬಂದನ ವಾಪಸ್ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಮಾಡಾಳ್ ವಿರೂಪಾಕ್ಷ ಅವರ ವಿರೂಪಾಕ್ಷಪ್ಪ ಅವರ ವಿರುದ್ಧ ಲೋಕಾಯುಕ್ತ ದಾಳಿ ಆದಂತ ಸಂದರ್ಭದಲ್ಲಿ ಸುಮಾರು 8 ಕೋಟಿ ನಗದು ಸೀಜ್ ಆಗಿತ್ತು ಜೊತೆಗೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ವಿಚಾರ ಮತ್ತೆ ಸಿಎಂ ರಾಜೀನಾಮೆಗೆ ಆಗ್ರಹವನ್ನ ಮಾಡಿ ಕಾಂಗ್ರೆಸ್ ನಾಯಕರು ಬಂದ್ ಗೆ ಕರೆ ಕೊಟ್ಟಿದ್ರು ನಾಳೆಯಿಂದ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ರು ಮತ್ತೆ ಅವರು ಎಲ್ಲ ಸಾರ್ವಜನಿಕರಿಗೂ ಹಾಗೆ ವಿದ್ಯಾರ್ಥಿಗಳಿಗೂ ಕೆಲವೊಂದು ಸಂಘ ಸಂಸ್ಥೆಗಳಿಗೂ ಸಂಘಟನೆಗಳಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಈ ಬಂದಲ್ಲಿ ತಾವು ಕೂಡ ಭಾಗಿಯಾಗಬೇಕು ನಮಗೆ ಬೆಂಬಲವನ್ನ ಕೊಡು ಮತ್ತೆ ಪ್ರತಿ ಒಂದು ಕ್ಷೇತ್ರಗಳಲ್ಲೂ ಕೂಡ ಸಾರ್ವಜನಿಕರನ್ನ ಜನಸಾಮಾನ್ಯರನ್ನ ಮನವೊಲಿಕೆ ಮಾಡಿ ಬಂದಿಗೆ ಅನ್ನೋದು ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಮತ್ತೆ ಅವರು ಕೂಡ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಈಗ ಅಂತಿಮವಾಗಿ ಬಂದ್ ಅನ್ನ ಹಿಂಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡಿದ್ದಾರೆ ಮತ್ತೆ ಪ್ರಮುಖವಾಗಿ ದ್ವಿತೀಯ ಪಿಯು ಪರೀಕ್ಷೆ ಹಿನ್ನೆಲೆಯಲ್ಲಿ ಈ ಒಂದು ಬಂದ್ ಅನ್ನ ಕಾಂಗ್ರೆಸ್ ನಾಯಕರು ರದ್ದು ಮಾಡಿದ್ದಾರೆ ನೀನಾಶ್ರೀ ಥ್ಯಾಂಕ್ ಯು ಆನಂದ್